ನೀನ್ ಪಾಸ್ ಆಗಿರೋದಕ್ಕೆ ತಾನೆ ಈ ಸೆಲೆಬ್ರೇಷನ್? ನೀನೇ ಬರ್ದಿದ್ರೆ ಹೇಗೆ ಹೇಳು? ಪಾಸ್ ಆಗಿದ್ದೀನಿ ಅನ್ನೋ ಸಂತೋಷ ಸ್ವಲ್ಪ ಕೂಡ ಇಲ್ಲ. ಅಜ್ಜಿ ಏನಂದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವಳು ಪಾಸ್ ಆದ್ರೂ ಏನ್ ಪ್ರಯೋಜನ? ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗ್ಲೇಬೇಕಲ್ವಾ ಅಂತಂದ್ರು. ಇವಾಗ ನಾನ್ ಪಾಸ್ ಆಗಿದ್ ಮಾತ್ರಕ್ಕೆ ಮದ್ವೆ ನಿಂತ ಹೋಗುತ್ತಾ? ಹೇಗೋ ಮದ್ವೆ ಮಾಡಿಸಿ ಕಳಿಸ್ಬಿಡ್ತಾರೆ, ಅದ್ರ ಮಧ್ಯೆ ಯಾಕೆ ಬೇಕು ಈ ಸಿನಿಮಾ ಸಂಭ್ರಮ ಎಲ್ಲ? ನಾನು ಬರಲ್ಲ. ಆದ್ಯಾ, ಹೇಗಿದೆ ಈ ಡ್ರೆಸ್? ಸಖತ್ತಾಗಿದೆ ಅಲ್ವಾ? ರಾಜಲಕ್ಷ್ಮಿ ಸಿನಿಮಾಗ್ ಬರಲ್ವಂತೆ. ಏನಾಯ್ತು ರಾಜಲಕ್ಷ್ಮಿ, ಯಾಕೆ ಬರಲ್ಲ ಅಂತಿದ್ಯಾ? ಈ ತರ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ನಿಮ್ ಅಜ್ಜಿ ಅಂದಿದ್ ಮಾತಿಗೆ ಇವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಏನು ಮರಾಜಿ, ಯಾಕಿನ್ನು ಹೀಗೆ ಇದೆಯಾ? ರೆಡಿಯಾಗಲ್ವಾ? ಹೀಗ್ ರೆಡಿ ಆಗ್ತಾಳೆ ಹೇಳಿ? ಇಷ್ಟ ಇಲ್ದಿದ್ರು ಮದ್ವೆ ಮಾಡ್ಕೊ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ. ನೋಡಮ್ಮ, ಓದು ಮದ್ವೆ ಒಂದು ಹೆಣ್ಣಿಗೆ ಎಷ್ಟು ಮುಖ್ಯ ಅಂತ ಗೊತ್ತಿಲ್ದಿರೋಷ್ಟು ಮೂರ್ಖರಲ್ಲಮ್ಮ ನಿನ್ ತಂದೆ. ನೀನ್ ತಿಳಿದೆ ಮಾಡಿದ ಒಂದು ತಪ್ಪಿನಿಂದ ಈಗ ಕೇವಲ ಮೋಡ ಮುಸುಕಿದೆ. ಅದು ಯಾವತ್ತಿದ್ರೂ ಕರಗಲೇಬೇಕಲ್ವ ರಾಜಿ? ಆ ಮೋಡ ಈಗ ಕರಗೇ ಕರಗುತ್ತೆ. ಅದೇ ರೀತಿ ಅನುಮಾನ ಕೂಡ ದೂರ ಹೊರಟೋಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ಹೌದು ಅತ್ತೆ, ಅದಕ್ಕೆ ಅಲ್ವಾ ಈ ಸಿನಿಮಾ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದು. ನಾವೊಂದು ಒಳ್ಳೆ ಸಮಯ ನೋಡಿ ಮಾವನ್ಗೆ ಹೇಳಿದ್ರೆ ಮಾವ ಖಂಡಿತ ಒಪ್ಕೋತಾರೆ. ಅದು ಅಲ್ಲದೆ ಒಳ್ಳೆ ಪರ್ಸೆಂಟೇಜ್ ಅಲ್ಲೇ ಪಾಸ್ ಆಗಿದಾಳಲ್ಲ, ಕಾಲೇಜಿಗೆ ಕಳ್ಸೋಣ ಅಂದ್ರೆ ಮಾವ ಖಂಡಿತವಾಗ್ಲೂ ಒಪ್ಕೋತಾರೆ. ಯಾರ್ದು ಸಪೋರ್ಟ್ ಇಲ್ದೇನೆ ನಾನು ಮುಂದೆ ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ ಸಪೋರ್ಟ್ಗೆ ಇಷ್ಟು ಜನ ಇದ್ದಾರೆ ರಾಜಲಕ್ಷ್ಮಿ, ನೀನ್ ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ. ಹೌದು ರಾಜಿ, ಪಾಸ್ ಆಗಿರೋ ಸಂತೋಷದಲ್ಲಿ ಇವತ್ತು ಸಿನಿಮಾ ನೋಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾಳೆನೋ ನಾಡಿದ್ದೋ ನೀನು ಓದಬೇಕು ಅನ್ಕೊಂಡಿರೋ ಕೋರಿಕೆನ ಕೂಡ ಅವ್ರು ಒಪ್ಕೊಳ್ತಾರೆ. ನಿನ್ ಮೊದಲು ನಗು, ಎಲ್ಲಾ ಸಮಸ್ಯೆಗೂ ನಗುನೇ ನಮಗ್ ಪರಿಹಾರ ಕೊಡೋದು. ಗಟ್ಟಿಯಾಗಿ ನಿಲ್ಲಕ್ಕೆ ಗೆಲ್ಲಕ್ಕೆ ನಗು ನಗು. ಬಾ ರೆಡಿ ಆಗೋಣ. ಬಾ ಹೋಗಮ್ಮ. ಏನಾಯ್ತು ಅತ್ತೆ, ಯಾಕೆ ಹೀಗಿದ್ದೀರಾ? ಧೈರ್ಯನೇನೋ ಕೊಟ್ಟೆ ಸೀನು, ಆದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅತ್ತೆ ನೀವೇ ಏನಾದ್ರೂ ಮಾತಾಡಿ ಮಾವನ್ ಮನ್ಸನ್ನ ಬದಲಾಯಿಸಿ. ನೀವ್ ಹೇಳಿದ್ರೆ ಮಾವ ಕೇಳೇ ಕೇಳ್ತಾರೆ, ಏನಾದ್ರೂ ಹೇಳಿ ಒಪ್ಸಿ.
ಅಮ್ಮ ಅಮ್ಮ. ಹಾ, ಏನಾಯ್ತು ರಾಜು? ನನ್ನ ಬಟ್ಟೆಯಲ್ಲಿ ಕಾಣ್ತಿಲ್ವಲ್ಲ ಅತ್ತೆ. ಅದು ಈ ನಡುವೆ ಬಟ್ಟೆ ಒಗೆಯೋನು ಬಟ್ಟೆಗೆ ಸರಿಯಾಗಿ ಗಂಜಿನೇ ಹಾಕೋದಿಲ್ಲ, ಅದಕ್ಕೆ ಗಂಜಿ ಹಾಕೋದಿಕ್ಕೆ ಅಂತ ಕೊಟ್ಟು ಕಳಿಸಿದ್ದೀನಿ. ಅಮ್ಮ, ಎಲ್ಲ ಒಂದೇ ಸಲ ಕೊಟ್ಟು ಕಳಿಸ್ಬೇಕಾ? ನೀವು ಸ್ನಾನಕ್ಕೆ ಬಟ್ಟೆ ತಗೊಂಡು ಹೋಗಿದ್ದೀರಂತ ಅಂದ್ಕೊಂಡೆ. ಅಮ್ಮ, ಇಲ್ಲೇ ಇಟ್ಟಿದ್ನಮ್ಮ, ಅದನ್ನು ಕೂಡ ತಗೊಂಡಿದ್ದಾರೆ. ಅಯ್ಯೋ, ಕ್ಷಮಿಸ್ಬಿಡಿ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅದೇನ್ ಜಾನಕಿ, ಇವಾಗ ಸಿನಿಮಾಗ್ ಹೋಗ್ಬೇಕಲ್ಲ, ಅವನೇನ್ ಹಾಕೋತಾನೆ? ಏನತ್ತೆ, ಯಾವಾಗ್ಲೂ ಪಂಚೆ ಕುರ್ತಾನೇನಾ? ಕಾಲೇಜ್ಗೆ ಹೋಗುವಾಗ ಹಾಕೊಳ್ತಾರಲ್ಲ, ಆ ಬಟ್ಟೆನ ಹಾಕೊಳ್ಬಹುದಲ್ವಾ? ಅದನ್ನೇ ಹಾಕೊಳಕ್ ಹೇಳಿ. ಆ ಬಟ್ಟೆ ಹಾಕೋಬೇಕಾ? ಅವನೇನ್ ಕಾಲೇಜ್ಗೆ ಹೋಗೋ ಹುಡ್ಗಾನ ಅತ್ತೆ? ಇಷ್ಟ ಇದ್ರೆ ಹಾಕೊಳಕ್ ಹೇಳಿ, ಇಲ್ದೇ ಇದ್ರೆ ಏನು ಬೇಡ. ನಿಮ್ಮ ಮಗನ ಇಷ್ಟ, ನನಗೆ ಯಾಕೆ ಹೇಳಿ? ರಾಜು, ಇವಾಗ ಹೇಗೋ ಆ ಬಟ್ಟೆನೇ ಹಾಕೋಬೇಕು ಅನ್ಸತ್ತೆ. ಪಾರ್ವತಿ, ನನ್ನ ಗೊಳ್ಚನಲ್ಲಿ ಹ್ಯಾಂಗರ್ ಅಲ್ಲಿ ಇದೆ ರೀ. ಮತ್ತೆ ನನ್ನ ಶರ್ಟ್ ನಿಮ್ ಟೇಬಲ್ ಡ್ರಾಲ್ ಇದೆ. ಬೆಲ್ಟ್ ಲಾಕರ್ ಅಲ್ಲಿ ಇದೆಯಾ? ಅಂದ್ರೆ ಅದು ತುಂಬಾ ದಿನ ಆದ್ಮೇಲೆ ಸಿನಿಮಾಗ್ ಹೋಗ್ತಾ ಇದೀವಲ್ವಾ, ಅದು ಕೂಡ ನಮ್ಮ ಯಜಮಾನ್ರ ಜೊತೆ. ಸ್ವಲ್ಪ ಅವಸರದಲ್ಲಿ ಕೇಳಿಸ್ಕೋತಿಲ್ಲ. ಸ್ವಲ್ಪ ಸಿಂಗಾರ ಮಾಡ್ಕೊಳ್ಳೋದು ನಿಲ್ಸ್ಬಿಟ್ಟು ನನ್ನ ವಸ್ತುಗಳೆಲ್ಲೆಲ್ಲಿದವೋ ಎತ್ಕೊಡು. ಇಲ್ಲಿ ಕೇಳು, ವಸ್ತುಗಳಂದ್ರೆ ಕುತ್ತಿಗೆಗೆ ಹಾಕೊಳ್ಳೋ ಚೈನು, ಸೊಂಟಕ್ಕೆ ಹಾಕೊಳ್ಳೋ ಬೆಲ್ಟು. ನನಗೆ ಗೊತ್ತು ಬಿಡ್ರಿ. ಗೊತ್ತು ಗೊತ್ತು. ಪಾರ್ವತಿ, ಏನೋ ಸೌಂಡ್ ಬರ್ತಿದೆ ಅಲ್ವಾ? ನನ್ಗೇನ್ ಬರ್ತಿಲ್ಲ ರೀ. ಇಲ್ಲ ಕಣೆ, ಏನೋ ಸೌಂಡ್ ಬರ್ತಿದೆ. ಅಯ್ಯೋ ದೇವ್ರೆ, ಈಗ್ಲೇ ಫೋನ್ ಬರ್ಬೇಕಾ? ಇಲ್ಲಿ ಯಾವ ಸೌಂಡ್ ಬರ್ತಿಲ್ಲ ರೀ. ಇಲ್ಲ ಪಾರ್ವತಿ, ಬರ್ತಿದೆ. ಅಲ್ಲ, ಈ ರೂಮ್ ಅಲ್ಲಿ ಸೌಂಡ್ ಯಾಕೆ ಬರುತ್ತೆ ಹೇಳಿ? ರೂಮ್ ಅಲ್ಲ ಪಾರ್ವತಿ, ಅದು ಅಲ್ಲಿ ಅಲ್ಲಿಂದ ಬರ್ತಿದೆ. ಅಯ್ಯೋ, ಸೌಂಡ್ ಇಲ್ಲಿಂದ ಯಾಕೆ ಬರುತ್ತೆ ಹೇಳಿ? ಇಲ್ಲ ಬರ್ತಿದೆ. ಏನು ಬರ್ತಿಲ್ಲ ರೀ, ಬರ್ತಿಲ್ಲ, ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ನೀವು ಕೇಳಿದ ವಸ್ತು ತರ್ತೀನಿ ರೀ. ಪಾರ್ವತಿ, ಅಯ್ಯೋ, ನಿಜವಾಗ್ಲೂ ನಿಂಗೇನು ಆಗಿಲ್ಲ ತಾನೆ? ನನಗೇನಾಗತ್ರಿ, ನನಗೇನು ಆಗಿಲ್ಲ. ನೋಡು, ನಡಕ್ತಿದ್ಯಾ, ಸೌಂಡ್ ಕೂಡ ಬರ್ತಿದೆ. ನಿನಗೇನೋ ಆಗಿದೆ ಪಾರ್ವತಿ, ನನಗ್ ಭಯ ಆಗ್ತಿದೆ ಪಾರ್ವತಿ. ಅಯ್ಯೋ, ನನ್ಗೇನು ಆಗಿಲ್ಲ ರೀ, ನಾನ್ ಚೆನ್ನಾಗೇ ಇದ್ದೀನಿ. ನೀವೇನು ಭಯ ಪಡ್ಬೇಡಿ, ನೀವು ಕೇಳಿದ ವಸ್ತು ತಗೊಂಡ್ಬಿಡ್ತೀನಿ. ಪಾರ್ವತಿ, ಪಾರ್ವತಿ, ಸಾಯಿಸ್ಬಿಟ್ಟಿಯಲ್ಲೇ. ನಿಮ್ ಚಿಕ್ಕಪ್ಪ ಪಕ್ಕದಲ್ಲಿ ಇರುವಾಗ್ಲೇ ಫೋನ್ ಮಾಡ್ಬೇಕಾ? ನಿನ್ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಫೋನಲ್ಲಿ ಹೆಂಗ್ ಗೊತ್ತಾಗುತ್ತೆ ಚಿಕ್ಕಮ್ಮ? ನಿನ್ ತಲೆ ಬುದ್ಧಿನೇ ಇಲ್ವಲ್ಲೇ. ಮನೆ ಲ್ಯಾಂಡ್ಲೈನ್ ಫೋನ್ ಮಾಡ್ಬೋದಲ್ವಾ? ನನ್ನ ಹತ್ರ ಫೋನ್ ಇರೋದು ನಿನಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ವೇ? ನಿಮ್ ಚಿಕ್ಕಪ್ಪನಿಗೆ ಮಾತ್ರ ಅನುಮಾನ ಬರೋ ಹಾಗಿದೆ. ಅಯ್ಯೋ, ಸಾರಿ ಚಿಕ್ಕಮ್ಮ. ಸರಿ, ಅಲ್ಲ ಫೋನ್ ಯಾಕೆ ಮಾಡಿದ್ದು? ಅದು
ಸೀನು ಮಾವನ ಹತ್ರ ಮಾತಾಡೋಣ ಅಂತ. ಲ್ಯಾಂಡ್ ಲೈನ್ ಫೋನ್ ಮಾಡ್ಬೋದಲ್ವಾ? ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ. ಓ, ಸ್ವಲ್ಪ ಸೀನು ಮಾವನಿಗೆ ಫೋನ್ ಕೊಡ್ತೀರಾ? ನನಗ್ ಗೊತ್ತಿರೋ ಹಾಗೆ ಬಿಸಿ ಇದನ್ ಕಣೆ. ಯಾರು? ಸೀನು ಮಾವನ ಅಲ್ಲ, ಮನೇಲಿ ಎಲ್ಲಾರು. ಯಾಕ್ ಚಿಕ್ಕಮ್ಮ ಅಷ್ಟ್ ಬಿಸಿ? ನಾವೆಲ್ಲ ಸೇರಿ ಸಿನಿಮಾಕ್ ಹೋಗ್ತಾ ಇದೀವಿ. ಇಡ್ತೀನಿ, ನಾನ್ ಬೇಗ ರೆಡಿ ಆಗ್ಬೇಕು, ಇನ್ನೂ ತುಂಬಾ ಕೆಲ್ಸ ಇದೆ. ಬಾಯ್ ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ, ನಾನು ಬರ್ತೀನಿ. ದೊಡ್ಡಪ್ಪ ಕೂಡ ಬರ್ತಿದ್ದಾರೆ. ನೀನ್ ಬಂದ್ರೆ ಈ ಮನೆ ವಿಷಯಗಳೆಲ್ಲ ಹೇಗ್ ಗೊತ್ತಾಗ್ತಿದೆ ಅಂತ ಅನುಮಾನ ಪಡ್ತಾರೆ. ನಾವು ಅನ್ಕೊಂಡಿರೋ ಮದ್ವೆ ಟುಸ್ ಆಗ್ಬಿಡುತ್ತೆ. ಆಲ್ರೆಡಿ ನಿಶ್ಚಿತಾರ್ಥ ಆಗಿದ್ಯಲ್ಲ ಚಿಕ್ಕಮ್ಮ, ಯಾರು ಏನ್ ಅನ್ಕೋತಾರೆ? ಅಯ್ಯೋ, ಪದ್ಧತಿಯಾಗಿಲ್ಲ ಅಂದ್ರೆ ನಮ್ ಭಾವನವರು ಮದ್ವೆನ ಹಸೆ ಮನೆ ಮೇಲೆ ನಿಲ್ಸ್ಬಿಡ್ತಾರೆ. ಸರಿ ಸರಿ, ನಾನು ಇಡ್ತೀನಿ. ಜಾಸ್ತಿ ಹೊತ್ತು ಮಾತಾಡ್ತಿದ್ರೆ ಯಾರಾದ್ರೂ ನೋಡ್ಬಿಡ್ತಾರೆ. ಬಾಯ್ ಚಿಕ್ಕಮ್ಮ. ಹೋಗ್ಲಿ, ಯಾವ ಸಿನಿಮಾಗ ಹೋಗ್ತಿದ್ದೀರ ಅಂತ ಅದನ್ನಾದ್ರೂ ಹೇಳು. ಅದು ಇನ್ನೇನು ಕೇಳ್ಬೇಡ, ಇಡ್ತೀನಿ. ಬಾಯ್ ಬಾಯ್ ಚಿಕ್ಕಮ್ಮ. ಹೀಗೆ ಕಟ್ ಮಾಡ್ಬಿಟ್ಲಲ್ಲ. ಇರ್ಲಿ ಇರ್ಲಿ, ಅಡ್ರೆಸ್ ಗೊತ್ತಿದ್ಯಲ್ಲ, ಅಷ್ಟೇ ಸಾಕು. ಎಲ್ಲರೂ ಬಂದಿದ್ದೀರಲ್ವಾ? ರಾಜಲಕ್ಷ್ಮಿ ಬಂದಿಲ್ವಲ್ಲ? ರಾಜಿನೂ ಆದ್ಯನು ತಯಾರಾಗ್ತಿದ್ದಾರೆ ಅತ್ತೆ. ಅವ್ರು ಹೇಗೋ ಬಂದ್ಬಿಡ್ತಾರೆ ಬಿಡಮ್ಮ, ಆದ್ರೆ ಅಣ್ಣ ರೆಡಿ ಆದ್ನೋ ಇಲ್ವೋ? ಏನಕ್ಕ, ಭಾವನವ್ರ ಬಗ್ಗೆ ಕೇಳಿದ್ರೆ ಅಷ್ಟೊಂದು ನಾಚಿಕೆ ಪಡ್ತಿದ್ದೀರಾ? ಭಾವನವ್ರೇನಾ? ಯಾಕೆ ಕಾಣಿಸ್ತಿಲ್ವಾ? ಭಾವನವ್ರು ಕಣ್ಣು ಮಂಜಾಗುವಂತ ಡ್ರೆಸ್ ಹಾಕೊಂಡು ಬಂದಿದಾರಲ್ವಾ, ಹೇಗ್ ಕಾಣಿಸ್ತಾರೆ? ಭಾವನವ್ರೇ, ಇವತ್ತು ಸಿನಿಮಾದಲ್ಲಿ ಹೀರೋನ ನೋಡೋ ಭಾಗ್ಯ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮನ್ನೇ ಹೀರೋ ಆಗಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಭಾವನವ್ರೇ. ಈ ಡ್ರೆಸ್ನ ನಮ್ಮ ಅಣ್ಣ ಕಾಲೇಜ್ಗೆ ಹಾಕೊಂಡು ಹೋಗ್ತಿದ್ರು. ಅಣ್ಣ ತುಂಬಾ ಚೆನ್ನಾಗಿದೆ, ಕಾಲೇಜ್ ದಿನಗಳಿಗಿಂತ ಇವಾಗ್ಲೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಭಾವನವ್ರೆ. ಇವತ್ತು ಅಣ್ಣ ಏನು ಇಷ್ಟೊಂದು ಶಾಕ್ ಕೊಡ್ತಾ ಇದ್ದಾನೆ?
ನಿನ್ ಸಿನಿಮಾಗ್ ಒಪ್ಕೊಳ್ಳೋದೇ ದೊಡ್ಡ ವಿಷಯ ಅನ್ಕೊಂಡಿದ್ದೆ, ಆದ್ರೆ ಕಾಲೇಜ್ ಹುಡ್ಗನ್ ತರ ರೆಡಿ ಆಗಿದ್ಯಲ್ಲ ಅಣ್ಣ. ತುಂಬಾ ಅಂದವಾಗಿದ್ಯಾ, ನಂಗ್ ಮತ್ತೆ ಕಾಲೇಜ್ ಹೋಗ್ತಿದ್ದ ರಾಜು ತರ ಕಾಣಿಸ್ತಿದ್ಯಾ. ನಿಮಗ್ ಕಾಣಿಸ್ತಿರೋ ಹಾಗೆ ಅನ್ಸ್ತಿದ್ಯೇನೋ, ನನಗೆ ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗ್ತಿರೋ ಹಾಗೆ ಅನ್ಸ್ತಿದೆ. ನಾನು ಬೇಕು ಅಂತೇನು ಈ ಬಟ್ಟೆನ ಹಾಕೊಂಡ್ಲಿಲ್ಲ, ನನ್ನ ಬಟ್ಟೆನೆಲ್ಲ ಗಂಜಿ ಕೊಟ್ಟು ಕಳಿಸಿದಾರೆ, ಅದಕ್ಕೆ ಈ ಪ್ಯಾಂಟು ಶರ್ಟು ಹಾಕೋಬೇಕಾಗಿ ಬಂತು. ಇದೆಲ್ಲ ನಿಮ್ ಪ್ಲಾನೇನಾ? ಏನೇ ಹೇಳಿ, ನಿಮ್ ಯಜಮಾನ್ರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾರೆ. ಒಳ್ಳೆ ಪ್ಲಾನ್ ಮಾಡಿದ್ರ ಆತ. ಮಾವನ್ನ ಈ ತರನು ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು ಕಣೋ, ಅವ್ರು ಒಳ್ಳೆ ಮೂಡಲ್ಲಿರೋದನ್ ನೋಡಿ ಕಾಲೇಜ್ ವಿಷಯ ಹೇಳು ಅಂತ ಹೇಳಿದ್ರಿ ಅಲ್ವಾ, ಅದಕ್ಕೆ ಈ ರೀತಿ ತಯಾರು ಮಾಡಿದ್ದೀನಿ. ನಮ್ಮ ರಾಜಿನ ಕಾಲೇಜಿಗೆ ಕಳಿಸ್ಬೇಕು ಅಂದ್ರೆ ಅವರಿಗೆ ಅವ್ರ ಕಾಲೇಜ್ ದಿನಗಳು ನೆನಪಕ್ಕೆ ಬರಬೇಕು. ಓದ್ಲಿಲ್ಲ ಅಂದ್ರೆ ತನ್ನ ಮಗಳು ಎಂಥ ಜೀವನದಿಂದ ದೂರ ಆಗ್ಬಿಡ್ತಾಳೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು, ಅದಕ್ಕೆ ಹೀಗ್ ಮಾಡಿದೆ. ಬನ್ನಿ ಹೋಗೋಣ. ಮಾವ, ನೀವು ಈ ಪ್ಯಾಂಟು ಶರ್ಟ್ ಅಲ್ಲಿ ನನಗಿಂತ ಯಂಗ್ ಕಾಣಿಸ್ತಾ ಇದ್ದೀರಾ. ಅತ್ತೆಗೆ ಮತ್ತೆ ಹಳೆದೆಲ್ಲ ನೆನ್ಪಾಯ್ತೋ ಏನೋ. ನೋಡಕ್ ಕಾಣದೇ ಇದ್ರು ನೀವ್ ಕೂಡ ಬುದ್ಧಿವಂತ್ರೆ. ನಿಮ್ ಯಜಮಾನ್ರು ಇವತ್ತು ನಿಜವಾಗ್ಲೂ ಸಂತೋಷದಲ್ಲಿ ತೇಳ್ತಿದ್ದಾರೆ ನೋಡಿ, ಎಲ್ರೂ ಹೊಗಳ್ತಿದ್ರೆ ಹೇಗ್ ನಗ್ತಿದ್ದಾರೆ. ರಾಜಿ ಬಂದಿಲ್ವಲ್ಲ, ಯಾಕೋ ತುಂಬಾ ಭಯ ಆಗ್ತಿದೆ. ರಾಜಲಕ್ಷ್ಮಿ ಇನ್ನೂ ಇಲ್ಲೇ ಇದೆಯಲ್ಲ, ಅಲ್ಲಿ ನಿಂಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಬಾ. ಆಹಾ, ನಂಗೆ ಯಾವ ಸರ್ಪ್ರೈಸು ಬೇಡ, ನೀನ್ ಹೋಗಾದ್ಯಾ? ನೀನ್ ಬರ್ಲೇಬೇಕು ಬಾ. ನೀನ್ ಹೋಗಾದ್ಯಾ? ಅಲ್ಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ, ನೀನ್ ಅನ್ಕೊಂಡ ಹಾಗೆ ಏನು ಆಗಲ್ಲ. ನಿಮ್ಮಮ್ಮ ಇವತ್ ನಿಮ್ಮಪ್ಪನ ಹತ್ರ ನಿನ್ ಓದಿನ ಬಗ್ಗೆ ಮಾತಾಡ್ತಾರೆ. ನಿಮ್ಮಪ್ಪ ನಿನ್ ಮದ್ವೆಗಿಂತ ಮುಂಚೆ ನಿನ್ನ ಕಾಲೇಜಿಗೆ ಹೋಗು ಅಂತಾರೆ. ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೆಯುತ್ತೆ, ನೀನ್ ಹ್ಯಾಪಿ ಆಗಿರು ಬಾ. ಹಲೋ, ಇವತ್ ಮಾವ ಅಷ್ಟೇ ಅಲ್ಲ, ನಾನು ಸಖತ್ ಹ್ಯಾಂಡ್ಸಮ್ ಆಗಿದ್ದೀನಿ, ಏನು ಕಾಮೆಂಟ್ ಮಾಡಲ್ವಾ? ನಾನ್ ಯಾಕೆ ಕಾಮೆಂಟ್ ಮಾಡ್ಬೇಕು, ಬೇಕಂದ್ರೆ ಫೋನ್ ಕೊಡ್ತೀನಿ, ಒಂದ್ ಸೆಲ್ಫಿ ತಗೊಂಡು ನಿನ್ ಚಾರು ಕಳಿಸ್ಬಿಡು. ಕಾಮೆಂಟ್ ಮಾಡ್ಬೇಕಿರೋದು ಅವಳು, ನಾನಲ್ಲ. ಅವಳಗ್ ನಾನಂದ್ರೆ ಇಷ್ಟ, ನನಗ್ ನೀನಂದ್ರೆ ಇಷ್ಟ. ಏನು ಏನಿಲ್ಲ, ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀಯಾ ಅಂತ ಹೇಳಕ್ ಬಂದೆ. ಸಾಕಾ, ಇವಾಗ ಸುಂದರವಾಗಿದ್ದೀನ? ಅಬೋ ಆವರೇಜ್. ಯು ಬಿಲೋ ಆವರೇಜ್. ನಿತ್ತಲೆ ಎಲ್ರು ಬಂದಾಯ್ತಲ್ವಾ, ಹೊರಡೋಣ ಬನ್ನಿ.
ಇಷ್ಟು ಜನ ಒಂದೇ ಕಾರಲ್ಲಿ ಹೇಗೆ ಹೋಗೋದಣ್ಣ? ಅದ್ರ ಬಗ್ಗೆ ಟೆನ್ಷನ್ನೇ ಬೇಡ, ಕಾರ್ ನಾನು ಅರೇಂಜ್ ಮಾಡಿದ್ದೀನಿ, ಆ ಕಾರಲ್ಲಿ ಎಲ್ಲರೂ ಹೋಗ್ಬೋದು. ಅಷ್ಟು ದೊಡ್ಡ ಕಾರು ನಮ್ ಗೌರಕ್ಕನ ಹತ್ರ ಕೂಡ ಇಲ್ವಲ್ಲ, ನೋಡಿದ್ರೆ ಗೊತ್ತಾಗತ್ತಲ್ವಾ ಪಾರ್ವತಿ? ಬನ್ನಿ, ಈಗಲೇ ತುಂಬಾ ಸಮಯ ಆಗೋಗಿದೆ.